2016 ಉತ್ತರ ಪ್ರದೇಶದ ಮೊರದಾಬಾದ್ ರ್ಯಾಲಿಯಲ್ಲಿ ನರೇಂದ್ರ ಮೋದಿಯವರು, ನಾನೊಬ್ಬ ಫಕೀರ, ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಳ್ಳೋನಲ್ಲ, ಬೇಕಿದ್ರೆ ಜೋಳಿಗೆ ಹಿಡ್ಕೊಂಡು ಯಾವಾಗ ಬೇಕಾದರೂ ನಾನು ಹೊರಟುಬಿಡಬಲ್ಲೆ ಅನ್ನುವಂತಹ ರೀತಿಯಲ್ಲಿ ನರೇಂದ್ರ ಮೋದಿ ಮಾತಾಡ್ತಾರೆ. ಇಂತಹ ಧಾಡಸಿ ಸ್ವಭಾವದಿಂದನೇ ಏನು, ನರೇಂದ್ರ ಮೋದಿಯವರು NRC, ಡಿಮಾನಿಟೈಸೇಷನ್, ಈ ರೀತಿಯಾದಂತಹ ಯಾವುದೇ ಹಿಂದಿನ ಸರ್ಕಾರಗಳು ಕೈಗೊಳ್ಳದೇ ಇರುವಂತಹ ಯೋಜನೆಗಳನ್ನು ತಂದಿದ್ದು, ಈ ಯೋಜನೆಗಳು ಯಾವ ರೀತಿ ಫಲಕಾರಿಯಾಗಿದೆ ಹಾಗೂ ಈ ಯೋಜನೆಗಳ ಆಧಾರದ ಮೇಲೆ 2019 ಚುನಾವಣೆ ಕೂಡ ನಿಂತಿದೆ. 2019 ಚುನಾವಣೆಯಲ್ಲಿ ಜನರ ಮೂಡ್ ಹೇಗಿದೆ, ಮೋದಿಯನ್ನ ಮತ್ತೆ ಇನ್ನೊಂದು ಅವಧಿಗೆ ಆಯ್ಕೆ ಮಾಡೋದಕ್ಕೆ ಜನ ತಯಾರಾಗಿದ್ದಾರೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಡೈಲಿ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಜಗಲಿಕಟ್ಟೆ, ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ಎಲ್ಲ ನೋಡಿದ್ರು ಕೂಡ ಇದ್ರ ಬಗ್ಗೆನೇ ಚರ್ಚೆ. 2019 ನರೇಂದ್ರ ಮೋದಿ ಮತ್ತೊಮ್ಮೆ ಆಯ್ಕೆ ಆಗ್ಬೇಕಾ ಅಥವಾ ತಿರಸ್ಕಾರವಾಗ್ಬೇಕಾ, ಎರಡಕ್ಕೂ ಸಾವಿರ ಸಮರ್ಥನೆಗಳು, ಸಾವಿರ ಕಾರಣಗಳು. ಆದರೆ ಇದರ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಬೇರೆನೆ ಹೇಳ್ತದೆ. ಅದೇನು ನೋಡ್ಕೊಂಡು ಬನ್ನಿ. ಜನಧನ್ ಖಾತೆ, ಭೇಟಿ ಪಡಾವೋ ಭೇಟಿ ಬಚಾವೋ, ಉಚಿತ ಗ್ಯಾಸ್ ಸಿಲಿಂಡರ್, ನೋಟು ನಿಷೇಧ, ತ್ರಿವಳಿ ತಲಾಖ್ನಂತಹ ಜನಪ್ರಿಯ ಕಾರ್ಯಕ್ರಮಗಳು ಒಂದೆಡೆ ಮೋದಿ ಸರ್ಕಾರದ ಯಶಸ್ಸಿನ ಮಜಲುಗಳನ್ನು ತೋರುತ್ತಿದ್ರೆ, ಸಾಲು ಸಾಲು ಬ್ಯಾಂಕ್ ವಂಚನೆ ಪ್ರಕರಣಗಳು, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ, ಸಾಮೂಹಿಕ ಹಲ್ಲೆಗಳಂತಹ ಪ್ರಕರಣಗಳು ಇದೇ ಮೋದಿ ಸರ್ಕಾರಕ್ಕೆ ಅಷ್ಟೇ ಮುಜುಗರವನ್ನು ಉಂಟು ಮಾಡಿದೆ. ಹದಿನಾಲ್ಕಕ್ಕೂ ಮುಂಚೆ ಮೋದಿ ನೀಡಿದ್ದ ಭರಪೂರ ಭರವಸೆಗಳನ್ನ ಎಣಿಸುತ್ತಿದ್ದಂತೆಯೇ 2019 ಚುನಾವಣೆಯೂ ಕಣ್ಮುಂದೆ ನಿಂತಿದೆ. ಚುನಾವಣಾ ಸಿದ್ಧ ಸೂತ್ರಗಳನ್ನ ಬುಡಮೇಲು ಮಾಡುವುದರ ಬಗ್ಗೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಯೋಚಿಸುತ್ತಿದ್ದರೆ, ಇತ್ತ ಈ ಬಾರಿ ಮೋದಿಯನ್ನ ಅಧಿಕಾರದಿಂದ ದೂರವಿಡಲು ಜಿದ್ದಿಗೆ ಬಿದ್ದಿರುವ ಮಹಾಘಟಬಂಧನದ ಕಸರತ್ತು ಜೋರಾಗೇ ಇದೆ. ಈ ನಡುವೆ ಮೋದಿ ಸರ್ಕಾರದ ಪಾಸಿಟಿವ್ ನೆಗೆಟಿವ್ಗಳ ಲೆಕ್ಕಾಚಾರ ಹಾಕುತ್ತಲೇ ದೇಶದ ಜನರ ಮೂಡ್ ಹೇಗಿದೆ ತಿಳಿಯಲು ಇಂಡಿಯಾ ಟುಡೇ ಸಮೀಕ್ಷೆ ನಡೆಸಿದೆ. ಸಮೂಹ ಕರ್ವಿ ಇನ್ವೈಟ್ಸ್ ನಡೆಸಿರುವ ಮೂಡ್ ಆಫ್ ದಿ ನೇಷನ್ ನಲ್ಲಿ ಮೋದಿ ನೇತೃತ್ವದ NDA ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂಬುದೇನೋ ನಿಚ್ಚಳ. ಆದರೆ ಕಹಾನಿ ಮೇ ಟ್ವಿಸ್ಟ್ ಅಂದ ಹಾಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದರೂ BJP ಮಾತ್ರ ಸಂಪೂರ್ಣ ಬಹುಮತ ಪಡೆಯುವುದಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷ ಗಣನೀಯ ಪ್ರಮಾಣದಲ್ಲಿ ಸೀಟುಗಳನ್ನು ಕಳೆದುಕೊಳ್ಳಲಿದೆಯಂತೆ. 2014 ಸ್ವಂತ ಶಕ್ತಿಯಿಂದ ಸರ್ಕಾರ ರಚಿಸಿದ್ದ BJP ಮೋದಿ ವರ್ಚಸ್ಸಿನಿಂದ 282 ಸ್ಥಾನಗಳಲ್ಲಿ ಗೆದ್ದಿತ್ತು. 2019 ಚುನಾವಣೆ ವೇಳೆಗೆ ಮೋದಿ ವರ್ಚಸ್ಸು ಸ್ವಲ್ಪ ಕಡಿಮೆಯಾದಂತಿದ್ದು NDA ಮೈತ್ರಿಕೂಟಕ್ಕೆ 281 ಸ್ಥಾನಗಳು ಸಿಗಲಿದೆ. ಆದರೆ BJP ಬರೋಬ್ಬರಿ 37 ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಎನ್ನುತ್ತದೆ ಸಮೀಕ್ಷೆ. ಬಿಜೆಪಿಯ ಕಥೆ ಆದ್ರೆ ಏನು ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ? ರಾಹುಲ್ ಗಾಂಧಿ AICC ಅಧ್ಯಕ್ಷರಾದ ನಂತರ ಮುಂದಿನ 2019 ಚುನಾವಣೆಗೆ ಹೆಚ್ಚಿನ ಸಂಸದರು ಅರಿಸಿ ಬರ್ತಾರ ಅಥವಾ ಇರೋ ಸಂಸದರು ಕಡಿಮೆ ಆಗ್ತಾರ, ಇದ್ರ ಬಗ್ಗೆ ಕೂಡ ಸಮೀಕ್ಷೆ ಏನ್ ಹೇಳುತ್ತೆ ಗೊತ್ತಾ?
ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಸದರನ್ನ 44ರಿಂದ 83 ಸ್ಥಾನಗಳಿಗೆ ಏರಿಕೆ ಮಾಡುತ್ತೇವೆ ಎನ್ನುತ್ತಿದ್ದಾರೆ ಮತದಾರರು. ಕಾಂಗ್ರೆಸ್ ನೇತೃತ್ವದ ಯುಪಿಎ ವಿಷಯಕ್ಕೆ ಬರೋದಾದ್ರೆ, ಅಧಿಕಾರದ ಮೇಲೆ ಕಣ್ಣಿಟ್ಟಿರುವ ಯುಪಿಎಗೆ ಸಿಗೋದು ಕೇವಲ 122 ಸ್ಥಾನಗಳು. ಇನ್ನು ಬಿಜೆಪಿ ಕಾಂಗ್ರೆಸ್ಸೇತರ ಪಕ್ಷಗಳು 140 ಸ್ಥಾನಗಳನ್ನ ಗೆಲ್ಲುತ್ತವೆ ಎನ್ನುತ್ತದೆ ಸಮೀಕ್ಷೆ. 2019 ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಯಾರ ಕೈಲಿ ಇರಲಿದೆ ಎನ್ನುವುದು ಒಂದು ಭಾಗದ ಕುತೂಹಲವಾದ್ರೆ, ಯಾರಿಗೆ ಎಷ್ಟು ಶೇಕಡಾ ಮತಗಳು ಸಿಗುತ್ತವೆ, ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಹೇಗಿದೆ, ಮಹಾಗಠಬಂಧನವನ್ನ ಯಾರು ಮುನ್ನಡೆಸಬೇಕು, ಯಾವ ನಾಯಕರಿಗೆ ಎಷ್ಟು ಜನಪ್ರಿಯತೆ ಇದೆ ಎನ್ನುವುದನ್ನು ಸಮೀಕ್ಷೆ ಬಹಿರಂಗಪಡಿಸಿದೆ. ಅಧಿಕಾರ ಹಿಡಿಯೋದಕ್ಕೆ ವೋಟ್ ಶೇರ್ ಏನು ಹೆಚ್ಚು ಪರಿಣಾಮ ಬೀರೋದಿಲ್ಲ. ಆದರೂ ಈ ಹಿಂದಿನ ಚುನಾವಣೆಗೂ ಈ ಚುನಾವಣೆಗೂ ಪಕ್ಷದ ಪ್ರಾಬಲ್ಯ ಹೆಚ್ಚಾಗಿರೋದನ್ನ ವೋಟ್ ಶೇರ್ನಿಂದ ತಿಳಿಯಬಹುದಾಗಿರುವುದರಿಂದ ಅದಕ್ಕೆ ಮಹತ್ವವಿದೆ. ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಕಳೆದುಕೊಳ್ಳಬಹುದು, ಆದರೆ ಮತಗಳಿಕೆ ಪ್ರಮಾಣದಲ್ಲಿ ಕಳೆದ ಬಾರಿಗಿಂತಲೂ ಈ ಬಾರಿ ಸುಧಾರಣೆಯಾಗಲಿದೆ. ಕಳೆದ ಬಾರಿ 31% ಮತಗಳಿಸಿದ್ದ ಬಿಜೆಪಿ ನೇತೃತ್ವದ ಎನ್ಡಿಎ ಈ ಬಾರಿ 36% ಮತಗಳಿಸಿದರೆ, ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿಕೂಟ ಸಹ ತನ್ನ ಮತಗಳಿಕೆ ಪ್ರಮಾಣದಲ್ಲಿ ಗಣನೀಯ ಸಾಧನೆ ಮಾಡಲಿದ್ದು 19.52% ಮತಗಳಿಂದ ಈ ಬಾರಿ 31% ಮತ ಗಳಿಸಲಿದೆ. ಆದರೆ ಕಾಂಗ್ರೆಸ್ ಮೈತ್ರಿಕೂಟಕ್ಕಿಂತ ಹೆಚ್ಚು ಮತಗಳನ್ನ, ಅಂದರೆ 33% ಬಿಜೆಪಿ ಕಾಂಗ್ರೆಸ್ಸೇತರ ಮೈತ್ರಿಕೂಟದ ಪಕ್ಷಗಳು ಪಡೆಯಲಿವೆ. ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಯಾವ ನಾಯಕರ ಜನಪ್ರಿಯತೆ ಹೇಗಿದೆ, ಮೋದಿ ಊಟಕ್ಕೆ ಅಂಕುಶ ಹಾಕಲು ಹೊರಟಿರುವ ವಿಪಕ್ಷಗಳ ಒಗ್ಗಟ್ಟು ಹೇಗಿದೆ, ಇದೆಲ್ಲದರ ಬಗ್ಗೆ ಚರ್ಚೆಯಾಗಿದೆ. ಅಷ್ಟೇ ಅಲ್ಲ, ಇದರ ಬಗ್ಗೆ ಜನರ ಅಭಿಪ್ರಾಯ ಏನು ಹೇಳ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಡೆಲ್ಲಿ ಡೈರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಿಜೆಪಿ ಏನೇ ಹೇಳಿ, ರಾಹುಲ್ ಗಾಂಧಿ ಇತ್ತೀಚೆಗೆ ತನ್ನ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ತಿರೋದಂತೂ ನಿಜ. ಆದರೆ ಮಹಾಗಠಬಂಧನ್ 2019ರಷ್ಟರಲ್ಲಿ ರಾಹುಲ್ ಗಾಂಧಿ ತನ್ನ ಜನಪ್ರಿಯತನ ಹೆಚ್ಚಿಸಿಕೊಂಡ್ರೂ ಕೂಡ ಆತನನ್ನೇ ಮಹಾಗಠಬಂಧನನ ಸಾರಥಿಯಾಗಿ ಮಾಡೋದಕ್ಕೆ ತಯಾರಾಗಿದ್ದಾರ, ಅಥವಾ ಮತ್ತೊಂದು ಅನುಭವಿ ನಾಯಕತ್ವವನ್ನು ಬಯಸ್ತಿದ್ದಾರ, ಹಾಗೂ ಮಹಾಗಠಬಂಧನನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಇದ್ರ ಬಗ್ಗೆ ಕೂಡ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಸುದೀರ್ಘವಾಗಿ ಉಲ್ಲೇಖವಾಗಿದೆ. ಬಿಜೆಪಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಶ್ನಾತೀತ ನಾಯಕ. ಬಿಜೆಪಿಗೆ ನಾಯಕತ್ವ ಪ್ರಶ್ನಾತೀತವಾದರೆ, ಮಹಾಗಠಬಂಧನಕ್ಕೆ ಕಾಡುತ್ತಿರುವ ದೊಡ್ಡ ಪ್ರಶ್ನೆಗೆ ನಾಯಕತ್ವ ಯಾರದ್ದು ಅನ್ನೋದು. ಬೆಲೆ ಏರಿಕೆ, ಸಾಮೂಹಿಕ ಹಲ್ಲೆಗಳಂತಹ ಸಾಕಷ್ಟು ನಕಾರಾತ್ಮಕ ಅಂಶಗಳ ಹೊರತಾಗಿಯೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ 49%ರಷ್ಟಿದ್ದು, ಅಷ್ಟೂ ಜನ ಅವರೇ ಪ್ರಧಾನಿಯಾಗಬೇಕು ಅಂತಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳ ಒಗ್ಗಟ್ಟು ಬಿಜೆಪಿ ವಿರುದ್ಧದ ಚುನಾವಣಾ ಮೈತ್ರಿಯಾಗಿ ಮಾರ್ಪಾಡಾಗಲಿದೆ ಎಂದು 49%ರಷ್ಟು ಜನರು ಹೇಳಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಇಂತಹ ವಿಪಕ್ಷಗಳ ಮೈತ್ರಿಕೂಟ ಮುನ್ನಡೆಸೋದಕ್ಕೆ 27%ರಷ್ಟು ಜನಪ್ರಿಯತೆ ಹೊಂದಿರುವ ರಾಹುಲ್ ಗಾಂಧಿಯೇ ಸೂಕ್ತ ವ್ಯಕ್ತಿ ಎನ್ನುತ್ತಾರೆ ಈ ವರ್ಗದ ಜನ. ಆದರೆ ವೋಟ್ ಶೇರ್ ಹಾಗೂ ಸೀಟುಗಳ ಲೆಕ್ಕದಲ್ಲಿ ವಿಪಕ್ಷಗಳ ಮೈತ್ರಿಗೆ ಸೆಡ್ಡು ಹೊಡೆಯುವ ಎಲ್ಲ ಸಾಮರ್ಥ್ಯ ಹೊಂದಿರುವ ಬಿಜೆಪಿ ಕಾಂಗ್ರೆಸ್ಸೇತರ ಮೈತ್ರಿಕೂಟ ರಚನೆಯಾದರೆ, ಅದಕ್ಕೆ ರಾಹುಲ್ ಗಾಂಧಿಗಿಂತಲೂ ಮಮತಾ ಬ್ಯಾನರ್ಜಿ ಅತ್ಯುತ್ತಮ ನಾಯಕಿಯಾಗಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿಗೆ ಮಣೆ ಹಾಕಿರುವ ಮತದಾರ, ದೇಶದ ಟಾಪ್ 3 ಮುಖ್ಯಮಂತ್ರಿಗಳು ಯಾರಪ್ಪ ಅಂತ ಕೇಳಿದ್ರೆ, ಒಬ್ಬ ಬಿಜೆಪಿ ಮುಖ್ಯಮಂತ್ರಿಯನ್ನು ಹೆಸರಿಸಿಲ್ಲ. ಬೆಸ್ಟ್ ಮುಖ್ಯಮಂತ್ರಿಗಳ ಪಟ್ಟಿಯ ಮೊದಲ ಸ್ಥಾನದಲ್ಲಿ ಮಮತಾ ಬ್ಯಾನರ್ಜಿ, ಎರಡನೇ ಸ್ಥಾನದಲ್ಲಿ ಎನ್ಡಿಎ ಮೈತ್ರಿಕೂಟದ ನಿತೀಶ್ ಕುಮಾರ್, ಹಾಗೂ ಬಿಜೆಪಿ ಕಾಂಗ್ರೆಸ್ಸೇತರ ವಲಯದಲ್ಲಿ ಗುರುತಿಸಿಕೊಂಡಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ.
ಮೋದಿ ಜನಪ್ರಿಯತೆ, ಕಾರ್ಯಕ್ಷಮತೆಯೆಡೆಗಿನ ವಿಶ್ವಾಸ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆಯಾಗಿಲ್ಲ. ಜನರಿಗೆ ಭ್ರಮ ನಿರಸನವಾಗಿರೋದು ನಿರುದ್ಯೋಗ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಜಿಎಸ್ಟಿಯಿಂದ ಆದಾಯಕ್ಕೆ ಬಿದ್ದಿರುವ ಹೊಡೆತದ ಬಗ್ಗೆ ಅನ್ನೋದು ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿದೆ. 2014 ಪ್ರಧಾನಿಯಾಗುವುದಕ್ಕೂ ಮುನ್ನ ಮೋದಿ ಯಾವೆಲ್ಲ ವಿಷಯಗಳ ಮೇಲೆ ಯುಪಿಎ ವಿರುದ್ಧ ಅಬ್ಬರಿಸಿದ್ದರೋ ಅದೇ ವಿಷಯಗಳಲ್ಲಿ ನೀಡಿರುವ ಭರವಸೆಗಳನ್ನ ಅವರ ಸರ್ಕಾರ ಡೆಲಿವರಿ ಮಾಡಲಿಲ್ಲ ಎಂಬ ಸಣ್ಣ ಅಸಮಾಧಾನ ದೇಶಾದ್ಯಂತ ಇದೆ. ಈ ನಡುವೆ ಮತ್ತೊಮ್ಮೆ ಆರ್ಬಿಐನ ಬಡ್ಡಿದರವು ಏರಿಕೆಯಾಗೋದಿದೆ. ಆದರೆ ಮೋದಿ ಸರ್ಕಾರ ಜನಸಾಮಾನ್ಯರ ಆಕ್ರೋಶಕ್ಕೆ ಮತ್ತಷ್ಟು ಗುರಿಯಾಗಬೇಕಾಗುತ್ತದೆ. ಇನ್ನು 8-9 ತಿಂಗಳ ಅವಧಿಯಲ್ಲಿ ಈ ಅಂಶಗಳ ನಿರ್ವಹಣೆ, ಡ್ಯಾಮೇಜ್ ಕಂಟ್ರೋಲ್ ಚುನಾವಣಾ ದೃಷ್ಟಿಯಿಂದ ಸದ್ಯಕ್ಕೆ ಮೋದಿ ಸರ್ಕಾರದ ಮುಂದಿರುವ ಅತಿ ದೊಡ್ಡ ಚಾಲೆಂಜ್. ಒಂದ್ ಕಡೆ ಹಾಗಿರ್ಲಿ, ಮತ್ತೊಂದು ಕಡೆ ಈ ಹಿಂದೆ ಟ್ರಂಪ್ನ ಅಧ್ಯಕ್ಷರು ಮಾಡಿದಂತಹ ಅಮೆರಿಕದ ಚುನಾವಣೆಯಲ್ಲಿ ಎಷ್ಟೆಲ್ಲ ಹುಯಿಲೆಬ್ಬಿತ್ತು ಅನ್ನೋದನ್ನ ನೀವು ನೋಡಿದಿರಿ. ಅದಕ್ಕೂ ಮತ್ತು ಭಾರತದ ಚುನಾವಣೆಗೂ ಸದ್ಯಕ್ಕೆ ಸಂಬಂಧವನ್ನ ಕಲ್ಪಿಸಲಾಗಿದೆ. ಅದರ ಆಧಾರದ ಮೇಲೆ ಭಾರತದ ಚುನಾವಣೆ ಹಾಗೂ ಕೇಂದ್ರ ಸರ್ಕಾರ ಒಂದಿಷ್ಟು ನೀತಿಗಳನ್ನ ಜಾರಿಗೆ ತರುತ್ತದೆ. ಅಮೆರಿಕ ಅಧ್ಯಕ್ಷರ ಚುನಾವಣೆ ನಡೆದ ರೀತಿಗೂ 2019 ಭಾರತದಲ್ಲಿ ಲೋಕಸಭಾ ಚುನಾವಣೆ ನಡೆಯುವುದಕ್ಕೂ ಖಂಡಿತವಾಗಿಯೂ ಸಂಬಂಧ ಇದೆ. ಕಾಮನ್ ಅಂಶ ಅಂದ್ರೆ ಅದು ರಷ್ಯಾ. ರಷ್ಯಾಗೂ ಭಾರತದ ಚುನಾವಣೆಗೂ ಸಂಬಂಧ ಇದೆ. ಅಷ್ಟೇ ಅಲ್ಲ, ನೀವು ಸುಳ್ಳು ಸುದ್ದಿ ವಿರುದ್ಧ ಕ್ರಮ ಕೈಗೊಳ್ತಿರೋ ಅಥವಾ ನಿಮ್ಮ ವಿರುದ್ಧ ನಾವೇ ಕ್ರಮ ಕೈಗೊಳ್ಳಬೇಕು ಅಂತ ಮೊನ್ನೆ ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥರಿಗೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಎಚ್ಚರಿಕೆ ನೀಡಿದ್ದಕ್ಕೂ ಇದಕ್ಕೂ ಸಂಬಂಧ ಇದೆ. ಅಮೆರಿಕ ನಂತರ ಭಾರತ ಮತ್ತು ಬ್ರೆಜಿಲ್ನಂತಹ ರಾಷ್ಟ್ರಗಳ ಚುನಾವಣೆ ಮೇಲೆ ಪ್ರಭಾವ ಬೀರಲು ರಷ್ಯಾ ಈ ದೇಶಗಳಲ್ಲಿ ಬಳಸುವ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸಾಮಾಜಿಕ ಮಾಧ್ಯಮ ತಜ್ಞರೊಬ್ಬರು ಹೇಳಿದರು. ಸಾಮೂಹಿಕ ಹಲ್ಲೆ, ಕೋಮು ಗಲಭೆಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಸುದ್ದಿ ಪರಿಣಾಮ ಬೀರುವುದು ಕೇಂದ್ರ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವ ರೀತಿಯಲ್ಲಿ ಎಂಬುದು ಸ್ಪಷ್ಟ. ಇದೇ ರೀತಿಯಲ್ಲೇ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಿಲರಿ ಕ್ಲಿಂಟನ್ ವಿರುದ್ಧವೂ ಇಂಥದ್ದೇ ಆರೋಪಗಳಿದ್ದ ಬರಹಗಳು ಬಂದಿದ್ದರ ಕಾರಣ ಚುನಾವಣೆಯಲ್ಲಿ ಸೋಲಬೇಕಾಯಿತು. ಇದರ ಹಿಂದೆ ರಷ್ಯಾ ವರ್ಕ್ ಮಾಡಿದೆ ಎನ್ನುವುದು ಇಂದಿಗೂ ಕೇಳಿಬರುವ ಆರೋಪ. ಅದೇ ರೀತಿಯಲ್ಲಿ ಭಾರತದ ಚುನಾವಣೆಯಲ್ಲೂ ರಷ್ಯಾ ಪ್ರಭಾವ ಬೀರಲು ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಳ್ಳಲು ಉದ್ದೇಶಿಸಿದೆ ಎನ್ನುವುದು ಹೊಸ ವಿಷಯ. ಆದರೆ ರಷ್ಯಾ ಭಾರತದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಲು ಯತ್ನಿಸುತ್ತಿರುವುದು ಇನ್ನಷ್ಟು ದೃಢಪಡಬೇಕಿದೆ. ಇದೇ ಕಾರಣಕ್ಕಾಗಿಯೇ ಹೇಗಾದರೂ ಆಗಲಿ ಯಾಕೆ ರಿಸ್ಕ್ ತೆಗೆದುಕೊಳ್ಳಬೇಕು ಅಂತ ಸುಳ್ಳು ಸುದ್ದಿಗೆ ಕಡಿವಾಣ ಹಾಕಲು ರವಿಶಂಕರ್ ಪ್ರಸಾದ್ ಕಾಲಮಿತಿಯಲ್ಲಿ ಸುಳ್ಳು ಸುದ್ದಿ ಕಡಿವಾಣಕ್ಕೆ ಪರಿಹಾರ ಕಂಡುಕೊಳ್ಳದಿದ್ದರೆ ಪ್ರಚೋದನೆಗೆ ನೆರವು ನೀಡಿದ ಆರೋಪದ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ವಾಟ್ಸಪ್ನಲ್ಲಿ ಹರಿದಾಡ್ತಿರುವಂತಹ ಇಂತಹ ಋಣಾತ್ಮಕ ಸಂದೇಶಗಳು ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಅಡೆತಡೆ ಮಾಡುತ್ತಿದೆ ಅನ್ನುವಂಥದ್ದು ಭಾರತ ಸರ್ಕಾರದ ದೂರು. ಈ ದೂರಿನ ಹಿನ್ನೆಲೆಯಲ್ಲಿ ಭಾರತಕ್ಕೆ ಆಗಮಿಸಿರುವಂತಹ ವಾಟ್ಸಪ್ನ ಮುಖ್ಯಸ್ಥರಾದಂತಹ ಕ್ರಿಸ್ ಡೇನಿಯಲ್ ರವಿಶಂಕರ್ ಪ್ರಸಾದ್ರನ್ನ ಭೇಟಿ ಮಾಡ್ತಾರೆ. ರವಿಶಂಕರ್ ಪ್ರಸಾದ್ ಈ ಭೇಟಿಯಲ್ಲಿ ವಾಟ್ಸಪ್ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಎಚ್ಚರ ವೀಕ್ಷಕರೇ, ಈ ಹಿಂದೆ ವಾಟ್ಸಪ್ನಲ್ಲಿ ಇಂತಹ ಸಂದೇಶವನ್ನ ರವಾನಿಸುತ್ತಿದ್ದಂತಹ ಅಲ್ಲೋ ಇಲ್ಲೋ ಒಬ್ರು ಇಬ್ರು ಅನ್ನೋರನ್ನ ಭಾರತ ಸರ್ಕಾರ ಹಾಗೂ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದರೆ ಇದೀಗ ಭಾರತ ಸರ್ಕಾರ ಇದರ ವಿರುದ್ಧ ತೀವ್ರವಾಗಿ ನಿಗಾ ವಹಿಸಿದೆ. ಅಷ್ಟೇ ಅಲ್ಲ, ವಾಟ್ಸಪ್ಗೂ ಕೂಡ ಒಂದು ಎಚ್ಚರವನ್ನ ನೀಡಿದೆ. ಒಂದು, ನೀವು ಇದನ್ನ ತಡೆಗಟ್ಟಿ, ಇಲ್ಲಾಂದ್ರೆ ನಾವೇ ಇದರ ವಿರುದ್ಧ ಆಕ್ಷನ್ ತಗೊಳ್ಬೇಕಾಗತ್ತೆ ಅಂತ ಕೂಡ ಹೇಳಿದೆ. ಹಾಗಾಗಿ ಇಂತಹ ಸಂದೇಶಗಳನ್ನ ರವಾನಿಸೋ ಮುಂಚೆ ಕೊಂಚ ಯೋಚನೆ ಮಾಡಿ. ಸರ್ಕಾರ ಆಗಿರಬಹುದು ಅಥವಾ ವಿಪಕ್ಷಗಳು ಆಗಿರಬಹುದು ಅಥವಾ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುವಂತಹ ಯಾವುದೇ ಸಂದೇಶಗಳಾಗಿರಲಿ, ಈಗ ಅದು ನಿಮಗೆ ಮಾರಕ ಆಗಬಹುದು. ಡೈಲಿ ಡೈರಿ ಮುಂದುವರಿಸ್ತೀನಿ, ಒಂದು ಸಣ್ಣ ವಿರಾಮದ ನಂತರ.
ವಿರಾಮದ ನಂತರ ಡೇಲಿ ಡೈರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಹದಾಯಿ ಕಾವೇರಿ, ಯಾವುದೇ ಜಲವಿವಾದ ಆಗಿದ್ರೂ ಸರಿ, ರಾಜಕೀಯ ಪಕ್ಷಗಳು ತಮ್ಮ ಬೇಳೆಕಾಳು ಬೇಯಿಸಿಕೊಳ್ಳೋದ್ರಿಂದ ಮಾತ್ರ ಹಿಂದೆ ಉಳಿದಿಲ್ಲ. ಇಷ್ಟು ವರ್ಷಗಳ ನಂತರ ಮಹದಾಯಿ ಒಂದು ತೀರ್ಪು ಬಂತಲ್ಲ, ಒಂದು ನಿರ್ಣಾಯಕವಾಯ್ತಲ್ಲ ಅನ್ನೋದು ಎಷ್ಟೋ ಜನರ ಖುಷಿಯಾಗಿದ್ರೆ, ನ್ಯಾಯಾಧೀಕರಣ ಮಾತ್ರ ರಾಜ್ಯಕ್ಕೆ ಚೀಮಾರಿ ಹಾಕಿದೆ. ಮತ್ತೊಂದು ಕಡೆ ಒಂದು ಲ್ಯಾಂಡ್ಮಾರ್ಕ್ ಸಲಹೆ ಅನ್ನೋದನ್ನ ಕೂಡ ನೀಡಿದೆ. ಇದನ್ನ ರಾಜಕೀಯ ಪಕ್ಷಗಳು ಹಾಗೂ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳಿಸುತ್ತವೆ ಅನ್ನೋದೇ ಇದೀಗ ಪ್ರಶ್ನೆ. ನಮ್ಮಲ್ಲಿ ನದಿ ಮೂಲ ಹುಡುಕೋದಕ್ಕೆ ಹೋಗಬಾರದು ಎಂಬ ಮಾತಿದೆ. ಆದರೆ ಅಪ್ಪಿತಪ್ಪಿ ಈ ನದಿ ಮೂಲಗಳನ್ನ ಹುಡುಕೋದ್ರಲ್ಲಿ ಅಕಸ್ಮಾತ್ ಯಶಸ್ಸು ಗಳಿಸಿ ಬಿಡಬಹುದೇನೋ. ಆದರೆ ಎರಡು ರಾಜ್ಯಗಳ ನಡುವಿನ ನದಿ ನೀರಿನ ವಿವಾದವನ್ನ ರಾಜಕೀಯ ಪಕ್ಷಗಳು ಸಂಧಾನಗಳಿಂದ ಬಗೆಹರಿಸೋದ್ರಲ್ಲಿ ಮಾತ್ರ ಖಂಡಿತ ಯಶಸ್ಸು ಸಿಕ್ಕಿಲ್ಲ. ಹೆಚ್ಚೆಂದ್ರೆ ಜಲ ವಿವಾದವನ್ನ ಬಗೆಹರಿಸೋದನ್ನೇ ಮತ್ತೊಂದು ವಿವಾದವನ್ನಾಗಿ ಮಾಡಲಷ್ಟೇ ಇವುಗಳಿಂದ ಸಾಧ್ಯ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚುನಾವಣೆಗಳಲ್ಲಂತೂ ಜಲ ವಿವಾದಗಳು ರಾಜಕಾರಣಿಗಳಿಗೆ ಬಂಡವಾಳವಾಗಿರುವ ನಿದರ್ಶನಗಳಿಗೆ ಲೆಕ್ಕವೇ ಇಲ್ಲ. ಇದರಿಂದ ರೋಸಿ ಹೋಗಿರುವ ಜನರ ಪರಿಸ್ಥಿತಿಯನ್ನ ನ್ಯಾಯಪೀಠವಾದರೂ ಗಮನಿಸಿ ಇದಕ್ಕೊಂದು ಸಲಹೆ ನೀಡಿದೆ. ಸಲಹೆಯಷ್ಟೇ ಅಲ್ಲ, ಕಾನೂನಿನ ಮೂಲಕವಲ್ಲದೆ ಸಂಧಾನದ ಮೂಲಕ ಜಲ ವಿವಾದವನ್ನ ಬಗೆಹರಿಸಲು ಸಾಧ್ಯವಿಲ್ಲ ಎಂಬುದನ್ನ ಜನತೆ ಅರ್ಥ ಮಾಡಿಕೊಳ್ಳಬೇಕೆಂಬುದು ನ್ಯಾಯಾಧೀಕರಣದ ಆಶಯ. ನ್ಯಾಯಾಧೀಕರಣ ಸ್ಥಾಪನೆಯಾಗುವುದಕ್ಕೂ ಮುನ್ನವೇ ಜಲ ವ್ಯಾಜ್ಯಗಳು ಸಂಧಾನಗಳಿಂದ ಬಗೆಹರಿಯುವುದಿಲ್ಲ. ಹೀಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕೆಂದು ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಜೆಎಂ ಪಾಂಚಾಲ್ ನೇತೃತ್ವದ ನ್ಯಾಯಪೀಠ ಐತೀರ್ಪಿನಲ್ಲಿ ಹೇಳಿದೆ. ಇದೇ ಮೊದಲ ಬಾರಿಗೆ ವಾಸ್ತವದ ನೆಲೆಗಟ್ಟಿನಲ್ಲಿ ನ್ಯಾಯಾಧೀಕರಣ ಅಥವಾ ನ್ಯಾಯಾಲಯ ತೀರ್ಪು ನೀಡಿದೆ ಎಂಬುದು ವಿಶೇಷ. ಕಾನೂನು ಚೌಕಟ್ಟು ಬಲಿಷ್ಠಗೊಂಡರೆ ಮಾತ್ರ ಜಲ ವ್ಯಾಜ್ಯಗಳು ಸುಲಭವಾಗಿ ಸುಖಾಂತ್ಯ ಕಾಣುವುದಕ್ಕೆ ಸಾಧ್ಯ. ಒಂದು ವೇಳೆ ಸಂಧಾನದ ಮೂಲಕವೇ ಜಲ ವಿವಾದಗಳನ್ನ ಬಗೆಹರಿಸುವುದಾದರೆ ಅನಗತ್ಯ ರಾಜಕೀಯ ಹಸ್ತಕ್ಷೇಪದಿಂದಾಗಿ ಕಾನೂನಾತ್ಮಕ ಅಂಶಗಳು ನಗಣ್ಯವಾಗಿ ಸಮಸ್ಯೆ ಜೀವಂತವಾಗಿಯೇ ಇರುತ್ತದೆ. ಇದರಿಂದ ಸಂತ್ರಸ್ತರು, ರಾಜ್ಯಗಳ ಬದುಕು ಮತ್ತಷ್ಟು ದುಸ್ತರವಾಗುತ್ತದೆ. ಆದ್ದರಿಂದ ಯಾವುದೇ ಮಾದರಿಯ ಜಲ ವ್ಯಾಜ್ಯಗಳಾಗಿರಲಿ ಕಾನೂನಿನ ಚೌಕಟ್ಟಿನಲ್ಲೇ ಬಗೆಹರಿಯಬೇಕು ಮತ್ತು ಈ ವಾಸ್ತವಾಂಶವನ್ನ ಜನ ಮನದಟ್ಟು ಮಾಡಿಕೊಳ್ಳಬೇಕು ಎಂದಿದೆ ನ್ಯಾಯಾಧೀಕರಣ. ಒಂದು ವೇಳೆ ನೀರಿನ ಹಂಚಿಕೆ ವ್ಯಾಜ್ಯಗಳಿಗೆ ಸಂಧಾನದ ಮಾರ್ಗವೇ ಸೂಕ್ತ ಎನ್ನುವುದಾದರೆ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಅಂತಾರಾಜ್ಯ ಜಲ ಕಾಯ್ದೆ ವ್ಯಾಪ್ತಿಯಲ್ಲಿ ಜಂಟಿ ಆಯೋಗ ಅಥವಾ ಮಂಡಳಿ ರಚಿಸಬೇಕು. ಈ ಸಂಸ್ಥೆಗಳು ಪ್ರಕರಣವನ್ನ ಶೀಘ್ರ ಇತ್ಯರ್ಥಗೊಳಿಸುವ ಸಲುವಾಗಿ ನ್ಯಾಯಾಧೀಕರಣಕ್ಕೆ ನೆರವಾಗಬೇಕು ಎಂದು ನ್ಯಾಯಪೀಠ ಸಲಹೆ ನೀಡಿದೆ. ನ್ಯಾಯಾಧೀಕರಣ ರಾಜಕೀಯ ಹಸ್ತಕ್ಷೇಪವನ್ನ ತಡೆಗಟ್ಟೋದಕ್ಕೆ ಸಲಹೆಗಳನ್ನ ನೀಡ್ತಿದ್ರೆ, ಮತ್ತೊಂದು ಕಡೆ ಮಹದಾಯಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹೇಗೆ ವೈಫಲ್ಯಗೊಂಡಿದೆ, ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನು ಕೂಡ ಈ ಒಂದು ಜಜ್ಮೆಂಟ್ ನಲ್ಲಿ ಹೊರತರಲಾಗಿದೆ. ಮಹದಾಯಿ ನೀರು ಹಂಚಿಕೆಗೆ ಸಂಬಂಧಿಸಿದ ತೀರ್ಪಿನಿಂದ ಕರ್ನಾಟಕದ ಜನತೆಯಲ್ಲಿ ಸ್ವಲ್ಪ ಸಂತಸ ಕಂಡುಬಂದಿದೆ. ಆದರೆ ಅಂಕಿಅಂಶಗಳನ್ನ ನೋಡಿದರೆ ರಾಜ್ಯ ಸರ್ಕಾರದ ವೈಫಲ್ಯಗಳು ತೆರೆದುಕೊಳ್ಳುತ್ತೆ. ಕುಡಿಯುವ ನೀರಾವರಿ ಬೇಡಿಕೆ ಈಡೇರಿಸುವ ಉದ್ದೇಶದಿಂದ ಕೋಟ್ನಿ ಜಲಾಶಯದಿಂದ ಮಲಪ್ರಭಾಕ್ಕೆ 7 TMC ನೀರು ಹರಿಸಲು ಅವಕಾಶ ನೀಡಬೇಕು ಎಂದು ರಾಜ್ಯ ಸರ್ಕಾರ ನ್ಯಾಯಾಧೀಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು.
ಈ ಬೇಡಿಕೆ ತಳ್ಳಿಹಾಕಲಾಗಿದೆ. ಇದಕ್ಕೆ ರಾಜ್ಯದ ಪರ ಸಾಕ್ಷಿಯಾಗಿದ್ದ ಎಸ್ಎಂ ಜಾಮದಾರ್ ಎಡವಟ್ಟು ಕಾರಣವೆಂದು ಹೇಳಲಾಗುತ್ತಿದೆ. ಕೋಟ್ನಿ ಡ್ಯಾಂನಿಂದ ನೀರು ತಿರುಗಿಸುವುದು ಕುಡಿಯುವ ಉದ್ದೇಶಕ್ಕಲ್ಲ, ವಿದ್ಯುತ್ ಉತ್ಪಾದನೆ ಮತ್ತು ಬರಪೀಡಿತ ಪ್ರದೇಶದಲ್ಲಿ ನೀರಾವರಿಗೆ ಬಳಸಿಕೊಳ್ಳಬೇಕೆಂದಿದ್ದೇವೆ. ನಾನು ನೀಡಿದ್ದ ಅಫಿಡವಿಟ್ನಲ್ಲಿ ಕುಡಿಯುವ ಉದ್ದೇಶಕ್ಕೆ ಎಂಬ ಪದವನ್ನ ತಪ್ಪಾಗಿ ಬಳಸಿದ್ದೇನೆ ಮತ್ತು ಇದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು ಎಂದು ಜಾಮದಾರ್ ಹೇಳಿಕೆ ನೀಡಿದ್ರು. ರಾಜ್ಯ ಸರ್ಕಾರವು ಹುಬ್ಬಳ್ಳಿ, ಧಾರವಾಡ, ಸೌಂದತ್ತಿ, ಬೈಲಹೊಂಗಲ ಪ್ರದೇಶಗಳ ಒಟ್ಟು ಕುಡಿಯುವ ನೀರಿನ ಬೇಡಿಕೆ 1.5 TMC ಎಂದು ಪರಿಷ್ಕೃತ ವರದಿಯಲ್ಲಿ ದಾಖಲು ಮಾಡಿತು. ಒಟ್ಟಿನಲ್ಲಿ ಸರ್ಕಾರ ಸಮರ್ಥನೆ ಮಾಡಿಕೊಳ್ಳಲು ವಿಫಲವಾಗಿದ್ದರಿಂದ ನೀರು ಕೈತಪ್ಪಿದೆ. ರಾಜ್ಯಕ್ಕೆ ಬರಬೇಕಾದ ನೀರು ಬರದೇ ಇರೋದಕ್ಕೆ ಅಸಮರ್ಪಕ ಯೋಜನೆ, ನೀರಿನ ಲಭ್ಯತೆ ಪ್ರಮಾಣದಲ್ಲಿ ತಪ್ಪು ಲೆಕ್ಕಾಚಾರಗಳು ಕಾರಣವಾಗಿದ್ದು, ರಾಷ್ಟ್ರೀಯ ಮತ್ತು ರಾಜ್ಯ ಜಲ ನೀತಿಗಳಲ್ಲಿ ಕೃಷಿ ಯೋಜನೆಗಳಿಂದ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಎಂಬ ಅಂಶಗಳಿದ್ದರೂ, ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿನ ಬೇಡಿಕೆ ಕುರಿತ ಅಂಕಿಅಂಶಗಳನ್ನು ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ. ರಾಜ್ಯದ ಅಂಕಿಅಂಶಗಳು ಹಾಗೂ ಆದ್ಯತೆಗಳ ಬಗ್ಗೆ ವಾಸ್ತವಕ್ಕೆ ದೂರವಿರುವ ಮಾಹಿತಿ ನೀಡಲಾಗಿರುವ ಬಗ್ಗೆ ಸ್ವತಃ ನ್ಯಾಯಾಧಿಕರಣವೇ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಧಿಕ ಪ್ರಮಾಣದಲ್ಲಿ ಅವಾಸ್ತವಿಕ ಲೆಕ್ಕಾಚಾರ ಹಾಕುವ ಕಲೆ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕರಗತವಾದಂತೆ ಕಾಣುತ್ತದೆ ಎನ್ನುತ್ತಾ ವ್ಯಂಗ್ಯದ ದಾಟಿಯಲ್ಲೇ ಚಾಟಿಗೇಟು ನೀಡಿದೆ. ಮಲಪ್ರಭಾ ಜಲಾಶಯ ನಿರ್ಮಾಣ ಮುನ್ನ ರಾಜ್ಯದ ಜಲ ಅಧಿಕಾರಿಗಳು, ತಜ್ಞರು ಅಂದಾಜು ಲೆಕ್ಕ ಅವಾಸ್ತವಿಕವಾಗಿದ್ದುದೇ ಸಮಸ್ಯೆಗೆ ಮೂಲ ಕಾರಣ ಎಂದಿರುವ ನ್ಯಾಯಾಧಿಕರಣ, ಮಲಪ್ರಭಾ ಜಲಾಶಯದಲ್ಲಿ 47 TMC ನೀರು ಸಂಗ್ರಹಿಸಬಹುದು ಎಂಬ ತಪ್ಪು ಅಂದಾಜು ಮಾಡಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಲಾಯಿತು. ಕೊನೆಗೆ ಜಲಾಶಯದಲ್ಲಿ 27 TMC ನೀರು ಮಾತ್ರ ಸಂಗ್ರಹವಾಗುತ್ತಿದೆ ಎಂಬ ಸತ್ಯ ರಾಜ್ಯದ ಅರಿವಿಗೆ ಬಂತು. ಅಧಿಕ ಪ್ರಮಾಣದಲ್ಲಿ ಅವಾಸ್ತವಿಕ ಲೆಕ್ಕಾಚಾರ ಹಾಕುವ ಕಲೆ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕರಗತವಾದಂತೆ ಕಾಣುತ್ತದೆ ಎನ್ನುತ್ತಾ ವ್ಯಂಗ್ಯದ ದಾಟಿಯಲ್ಲೇ ಚಾಟಿಯೇಟು ನೀಡಿದೆ. ರಾಜ್ಯದಲ್ಲಿ ಬಿಜೆಪಿ ಏನು ಆಪರೇಷನ್ ಕಮಲವನ್ನ ನಡೆಸಿ 10 ಜನ ಶಾಸಕರನ್ನ ಕರ್ಕೊಂಡು ಬಂದು ಸರ್ಕಾರ ರಚನೆ ಮಾಡೋದಕ್ಕೆ ತಯಾರಾಗಿದ್ದಾರಂತೆ. ಆದ್ರೆ ಆ ಕಡೆಯಿಂದ 10 ಜನ ಬರ್ತದ ಹಾಗೇನೆ ಈ ಕಡೆಯಿಂದ 15 ಜನ ಹೋಗ್ತಾರಂತೆ. ಹೌದಾ? ನೋಡ್ಕೊಂಡು ಬನ್ನಿ ಈ ವಾರದ ಅಂತ್ಯಕಂತೆಯಲ್ಲಿ. ದೆಹಲಿಯಲ್ಲಿ ಅಟಲ್ ಅಸ್ಥಿ ಪಡೆಯಲು ಬಂದ ಕರ್ನಾಟಕದ ಬಿಜೆಪಿ ಗ್ಯಾಂಗ್ನಲ್ಲಿ ಬಿಎಸ್ವೈ ಆಪ್ತರೊಬ್ಬರು ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ರು. ಅವರು, ನೀವು ಬಿಜೆಪಿ ಸರ್ಕಾರ ಮಾಡುವುದು ಮತ್ತು ಬಿಎಸ್ವೈ ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡುವುದು ಅಂದಿದ್ದಕ್ಕೆ ನಾವು ತಯಾರಾಗಿ ಇದ್ದೇವೆ. ನಮ್ಮ ಜೊತೆ ಆ ಕಡೆಯಿಂದ ಬರೋಕೆ 10 ಶಾಸಕರು ಕೂಡ ಇದ್ದಾರೆ. ಆದ್ರೆ ಅಲ್ಲಿಂದ 10 ಜನ ಬಂದ್ರೆ ಇಲ್ಲಿಂದ 15 ಜನ ಹೋಗ್ತಾರೆ. ಹಾಗಾಗಿ ಸುಮ್ಮನೆ ಇದ್ದೀವಿ. ಈ ಸರ್ಕಾರ ಅದಾಗದೆ ಬಿದ್ದು ಹೋಗುವ ತನಕ ಏನು ಮಾಡೋಕೆ ಆಗಲ್ಲ ಅಂದ್ರು. ಇನ್ನು ಎಲ್ಲಾ ಸರಿ, ಈಗಲಾದರೂ ಬಹುಮತ ಇಲ್ಲದೆ ಬಿಎಸ್ವೈ ಅವರು ಮುಖ್ಯಮಂತ್ರಿ ಆಗಲು ಹೊರಟಿದ್ದು ಸರಿಯೇ ಅಂದ್ರೆ, ನೋಡಿ ಎಲ್ಲ ಫಿಕ್ಸ್ ಇತ್ತು, ರಾಜ್ಯಪಾಲರು 15 ದಿನ ಸಮಯ ನೀಡಿದ್ರು, ಎಲ್ಲವನ್ನು ಹಾಳ್ ಮಾಡಿದ್ದು ಪೂಟ್ ಲಾಯರ್, ಅವರು ಸರಿಯಾಗಿ ವಾದ ಮಂಡಿಸಿದ್ರೆ ನಮಗೆ ಈ ತರಹದ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಹೋಗ್ಲಿ ಬಿಡಿ, ಬಿಎಸ್ವೈ ಕತೆ ಹೀಗಾಯ್ತು, ಇನ್ ಮುಂದೆ ಮೋದಿ ಕತೆ ಹೇಗಾಗುತ್ತೋ ನೋಡೋಣ ಅಂತ ಹೆಚ್ಚಾಗಿ ಹೋದ್ರು. ಇದು ಬಿಜೆಪಿ ಕತೆ ಆದ್ರೆ ಇನ್ನು ಕಾಂಗ್ರೆಸ್ನಲ್ಲಿ ಏಕಾಏಕಿ ಸ್ಥಾನಗಳ ಬದಲು ಮಾಡಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೊರಟ್ರು. ಇನ್ನು ಅಮ್ಮ ಮಗ ಇಬ್ಬರೂ ಇಲ್ಲದ ಸಮಯದಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ದೆಹಲಿಗೆ ಬಂದ್ರು. ಅಹಮದ್ ಪಟೇಲ್ರನ್ನ ಭೇಟಿ ಮಾಡಿ ಕರ್ನಾಟಕ ಭವನಕ್ಕೂ ಬಾರದೆ ಹಾಗೆ ವಿಮಾನ ಹಿಡಿದು ದೆಹಲಿಗೆ ಓಡಿದ್ರು. ಅದ್ಯಾಕೆ ಹಾಗೆ ಮಾಡಿದ್ರು ಅಂದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಆಮೇಲೆ ಅಹಮದ್ ಪಟೇಲ್ ಹೊಸ ಖಜಾಂಚಿ ಆಗಿದ್ದಕ್ಕೆ ಅವರಿಗೆ ಶುಭಾಶಯ ತಿಳಿಸಿ ಹೊರಟೆ ಅಂದ್ರು. ಆದ್ರೆ ಅಸಲಿ ಕಹಾನಿ ಬೇರೆ ಇತ್ತು. ಜಾರ್ಖಂಡ್, ರಾಜಸ್ಥಾನ, ಮಧ್ಯಪ್ರದೇಶ ಚುನಾವಣೆ ಸಲುವಾಗಿ ಅಹಮದ್ ಪಟೇಲ್ ಗುಪ್ತವಾಗಿ ಚರ್ಚೆ ನಡೆಸಲು ಕರೆಸಿದ್ರು. ನಂತರ ರಾಜ್ಯದಿಂದ ಸಿಗಬಹುದಾದ ಸಹಕಾರ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ರು ಅಂತ ಸದ್ದು. ಇರ್ಲಿ ಬಿಡಿ, ರಾಜಕೀಯ ನಾಯಕರ ಗುಪ್ತ ಸಭೆಗಳ ಬಗ್ಗೆ ನಮಗ್ಯಾಕೆ ಚಿಂತೆ? ನೆನಪಿರ್ಲಿ, ಇದು ಅಂತೆ. ಡೇಲಿ ಡೈರಿಯ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮುಂದಿನ ವಾರ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.